ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆ ಕರ್ನಾಟಕದ ಮಟ್ಟಿಗೆ ನಿರ್ಣಾಯಕವಾದಂಥ ಒಂದು ಚುನಾವಣೆ. ಯಾಕೆ ನಿರ್ಣಾಯಕ ಕರ್ನಾಟಕದ ಮಟ್ಟಿಗೆ ಅಂದರೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಜಾತ್ಯತೀತ ಜನತಾದಳ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ನೋಡಿ, 2014 ಲೋಕಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್, JDS ಮತ್ತು BJP ಪರಸ್ಪರ ಸಂಘರ್ಷದಲ್ಲೇ ಮುಂದುವರೆದಿತ್ತು. ಆದರೆ 2018 ವಿಧಾನಸಭಾ ಚುನಾವಣೆಯ ನಂತರ JDS ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ. ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ JDS ನಾಯಕ ಕುಮಾರಸ್ವಾಮಿಯವರು ಅಧಿಕಾರ ಸೂತ್ರ ಹಿಡಿದಿದ್ದಾರೆ. ಈಗ 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆ ಒಳಗೆ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಲೋಕಸಭಾ ಕ್ಷೇತ್ರಗಳನ್ನಾದರೂ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆ ಒಳಗೆ ಎರಡೂ ಪಕ್ಷಗಳು ಪರಸ್ಪರ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದವು. ನೋಡಿ, ಕಾಂಗ್ರೆಸ್ 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವ ದೃಷ್ಟಿಯಿಂದ ತನ್ನ ಕಾರ್ಯಕಾರಿ ಸಮಿತಿಗೆ ಮಾಜಿ ಮುಖ್ಯಮಂತ್ರಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿಕೊಂಡಿದೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅವರು ದಲಿತ ಸಮುದಾಯದ ಅಗ್ರಗಣ್ಯ ನಾಯಕರು. ಇನ್ನೊಬ್ಬ ದಲಿತ ಸಮುದಾಯದ ನಾಯಕ KH ಮುನಿಯಪ್ಪ ಅವರನ್ನು ಕಾರ್ಯಕಾರಿ ಸಮಿತಿಗೆ ವಿಶೇಷ ಆಹ್ವಾನಿತರನ್ನಾಗಿ ನೇಮಕ ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ನಾಯಕರಿಗೆ ಸಿಕ್ಕಿರುವಂತಹ ಮನ್ನಣೆ. ಇನ್ನು ರಾಜ್ಯ ಮಟ್ಟದಲ್ಲಿ ಮೇಲ್ವರ್ಗಗಳಿಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಮನ್ನಣೆಯನ್ನು ನೀಡಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ದಿನೇಶ್ ಗುಂಡೂರಾವ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದ ಈಶ್ವರ್ ಖಂಡ್ರೆ ರಾಜ್ಯ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅಂದರೆ ನೋಡಿ, ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ನಾಯಕತ್ವದ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, KH ಮುನಿಯಪ್ಪ ಅವರನ್ನು ನೇಮಕ ಮಾಡಿಕೊಂಡು, ಅದರ ಜೊತೆಗೆ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು 2019 ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಬೇಕು ಅಂತ ಕಾರ್ಯತಂತ್ರವನ್ನು ರೂಪಿಸಿದೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ ಪಕ್ಷ ಅಂದರೆ ರಾಹುಲ್ ಗಾಂಧಿಯವರು ನೀಡ್ತಾ ಇದ್ದಾರೆ. ಈಗಾಗಲೇ ಶಿವಕುಮಾರ್ ಅವರು ನೀರಾವರಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾರೆ. ಅವರಿಗೆ ಪಕ್ಷದಲ್ಲಿ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ 2019 ಲೋಕಸಭಾ ಚುನಾವಣೆಯಲ್ಲಿ ಅವರೇನೇ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದರೂ ಆಗಬಹುದು. ಅಂದರೆ ಕಾಂಗ್ರೆಸ್ ತನ್ನ ಗೆಲುವಿಗೆ ಪೂರಕವಾದಂಥ ಅದ್ಭುತ ಭೂಮಿಕೆಯನ್ನು ನಿರ್ಮಾಣ ಮಾಡಿದೆ. ಆದರೆ JDS ಏನು ಮಾಡ್ತಾ ಇದೆ? JDS ಅಧ್ಯಕ್ಷರಾಗಿ ಕುಮಾರಸ್ವಾಮಿಯವರಿದ್ದಾರೆ, ಈಗ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರಿದ್ದಾರೆ. ಆದರೆ 2019 ಲೋಕಸಭಾ ಚುನಾವಣೆಯಲ್ಲಿ JDS ಕೇವಲ ತನ್ನ ಒಕ್ಕಲಿಗ ಮತ ಬ್ಯಾಂಕನ್ನು ನಂಬಿಕೊಂಡು ಚುನಾವಣೆಯನ್ನು ಎದುರಿಸಿದರೆ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯವ ಅನ್ನುವಂತಹ ಒಂದು ಪ್ರಶ್ನೆ ಮುಂದೆ ಇದೆ. ನೋಡಿ, ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಮತ್ತು JDS ನಡುವೆ ಮೈತ್ರಿ ಆದರೆ, ವೀರಪ್ಪ ಮೊಯ್ಲಿಯವರು ಒಂದು ಸೂತ್ರವನ್ನು ನೀಡಿದರು, 18 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 10 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡಬಹುದು. ಇದೊಂದು ಒಂದು ಅದ್ಭುತವಾದ ಸ್ಟ್ರಾಟಜಿ ಅನ್ನುವ ಮಾತನ್ನು ವೀರಪ್ಪ ಮೊಯ್ಲಿಯವರು ಹೇಳಿದರು. ಆದರೆ ಇದು ಕಾರ್ಯಗತಗೊಳ್ಳೋದು ಅಷ್ಟು ಸುಲಭದ ಅನ್ನೋದು ಪ್ರಶ್ನೆ. ನೋಡಿ, JDSಗೆ 10 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅಂದರೆ JDS ಎಲ್ಲಿ ಪ್ರಾಬಲ್ಯ ಇದೆಯೋ ಅಲ್ಲಿ ಮಾತ್ರ ಬಿಟ್ಕೊಡ್ಬೇಕು. ನೋಡಿ, ಈಗಾಗಲೇ JDS ಪ್ರಾಬಲ್ಯವಿರುವ ದಕ್ಷಿಣ ಕರ್ನಾಟಕದ ಚಿಕ್ಕಬಳ್ಳಾಪುರ, ಕೋಲಾರ,
ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಆದ್ದರಿಂದ ಕಾಂಗ್ರೆಸ್ ಈ ಸ್ಥಾನಗಳನ್ನು ಬಿಟ್ಕೊಡುತ್ತಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ತನ್ನನ್ನು ತಾನು ಸಂಘಟಿಸ್ಕೊಳ್ಳೋದಕ್ಕೆ, ಒಂದು ವೇಳೆ ಕಾಂಗ್ರೆಸ್ ತನಗೆ ನಿರೀಕ್ಷಿತವಾದಂತಹ ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡದೆ ಹೋದರೆ, ಅಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಶಕ್ತಿಯಿಂದ ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಜೆ ಡಿ ಎಸ್ ತನ್ನ ತಂತ್ರವನ್ನು ರೂಪಿಸೋದಕ್ಕೆ ಪ್ರಾರಂಭ ಮಾಡಿದೆ. ಈ ತಂತ್ರದ ಭಾಗವಾಗಿಯೇ ಜೆ ಡಿ ಎಸ್ ಮಾಜಿ ಸಚಿವ, ಕುರುಬ ಸಮುದಾಯದ ಪ್ರಬಲ ನಾಯಕ ಅಡಗೂರು ಎಚ್ ವಿಶ್ವನಾಥ್ ಅವರನ್ನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ. ವಿಶ್ವನಾಥ್ ಅವರು, ನನಗೆ ವಯಸ್ಸಾಗಿದೆ, ಆರೋಗ್ಯ ಅಷ್ಟು ಸರಿ ಇಲ್ಲ, ಈ ಜವಾಬ್ದಾರಿಯನ್ನು ನಾನು ಹೊರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವ ಪ್ರಶ್ನೆಯ ನಡುವೇ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ಜವಾಬ್ದಾರಿಯನ್ನು ವಹಿಸಿದ್ರೆ ಅರ್ಥಪೂರ್ಣವಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷತೆಯನ್ನು ನಿಭಾಯಿಸುವೆ ಅನ್ನುವ ಮಾತನ್ನು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಒಂದು ವೇಳೆ ಜೆ ಡಿ ಎಸ್ ವಿಶ್ವನಾಥ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ರೆ ಅದರ ಪರಿಣಾಮಗಳೇನು? ನೋಡಿ, ವೀರಪ್ಪ ಮೊಯ್ಲಿಯವರು ರೂಪಿಸಿರುವ ಸೂತ್ರದ ಪ್ರಕಾರ 28 ಲೋಕಸಭಾ ಕ್ಷೇತ್ರಗಳಲ್ಲಿ 18 ಕಾಂಗ್ರೆಸ್, 10 ಜೆ ಡಿ ಎಸ್. ಈ ಫಾರ್ಮುಲಾ ಏನಾದರೂ ಕ್ಲಿಕ್ ಆದರೆ, ಸಕ್ಸಸ್ ಆದರೆ, ಅಂತಹ ವೇಳೆಯಲ್ಲಿ ಯಾವ ಸಮಸ್ಯೆಯೂ ಬರೋದಿಲ್ಲ. ಒಂದು ವೇಳೆ ಸಕ್ಸಸ್ ಆಗದೆ ಹೋದರೆ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಕೇವಲ ಒಕ್ಕಲಿಗ ಮತ ಬ್ಯಾಂಕನ್ನು ನಂಬಿಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಈಗಾಗಲೇ ಬ್ರಾಹ್ಮಣ, ಲಿಂಗಾಯತ, ಅಹಿಂದ ಮತ್ತು ದಲಿತ ಆ ಮತ ಬ್ಯಾಂಕ್ ರೂಪಿಸಿರುವಾಗ ಜೆ ಡಿ ಎಸ್ ದಕ್ಷಿಣ ಕರ್ನಾಟಕದಲ್ಲಿ ತನ್ನ ಪ್ರಾಬಲ್ಯದ ಜೊತೆಗೆ ಕುರುಬ ಮತ ಬ್ಯಾಂಕ್ ಸೇರ್ಕೊಂಡ್ಬಿಟ್ರೆ ದಕ್ಷಿಣ ಕರ್ನಾಟಕದ ಬಹುಪಾಲು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸುಲಭವಾಗಿ ಗೆಲ್ಲಬಹುದು. ಜೊತೆಗೆ ಒಂದು ಕಾಲದಲ್ಲಿ ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಕಾಂಗ್ರೆಸ್ ಪಕ್ಷದ ಒಳ ಹೊರಗನ್ನು ಚೆನ್ನಾಗಿ ಗೊತ್ತಿರುವ ವಿಶ್ವನಾಥ್ ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದರೆ ನಿಜವಾಗಲೂ ಇದು ಜೆ ಡಿ ಎಸ್ಗೆ ದೊಡ್ಡ ಪ್ರಮಾಣದಲ್ಲಿ ಅಸೆಟ್ ಆಗುತ್ತೆ. ಯಾವ ರೀತಿ ಅಸೆಟ್ ಆಗುತ್ತೆ ಅಂದರೆ, ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಹೋದ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರಾಗಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ನಿಂದ ಜೆ ಡಿ ಎಸ್ ಬಂದಿರುವ ವಿಶ್ವನಾಥ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಎಲ್ಲ ತಂತ್ರಗಾರಿಕೆಗಳಿಗೆ, ಸಿದ್ದರಾಮಯ್ಯನವರು ಜೆ ಡಿ ಎಸ್ಸನ್ನು ಬಗ್ಗು ಬಡಿಯುವ ಪ್ರಯತ್ನ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ವಿಶ್ವನಾಥ್ ಅವರಿಂದ ಮಾತ್ರ ಸಾಧ್ಯ ಅನ್ನೋದು ದೇವೇಗೌಡರಿಗೆ ಗೊತ್ತಿದೆ. ನೋಡಿ, ವಿಶ್ವನಾಥ್ ಅವರು 1978 ಪ್ರಥಮ ಬಾರಿಗೆ ಶಾಸಕರಾದರು. ದೇವರಾಜ ಅರಸು ಅವರು ವಿಶ್ವನಾಥ್ ಅವರನ್ನು ಗುರುತಿಸಿ ಅವರಿಗೆ ವಿಧಾನಸಭೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಕೊಟ್ಟರು. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾದರು. ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನಡುವೆ ವಿಶ್ವನಾಥ್ ಅವರು ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನು ಪ್ರಬಲವಾಗಿ ಗುರುತಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಕುರುಬ ಸಮುದಾಯಕ್ಕೆ ಸಮರ್ಥ ನಾಯಕ ವಿಶ್ವನಾಥ್ ಅನ್ನಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕಂದ್ರೆ 90ರ ದಶಕದ ಆರಂಭದಲ್ಲಿ ಕಾಗಿನೆಲೆಯಲ್ಲಿ ಸ್ಥಾಪನೆಗೊಂಡಂತಹ ಕುರುಬ ಸಮುದಾಯದ ಆ ಕಾಗಿನೆಲೆಯ ಪೀಠ ಇದೆಯಲ್ಲ, ಆ ಪೀಠವನ್ನು ಸ್ಥಾಪನೆ ಮಾಡುವ ಹಿಂದಿರುವ ಕರ್ತೃತ್ವ ಶಕ್ತಿ ಅಂದರೆ ಅದು ವಿಶ್ವನಾಥ್. ಕುರುಬ ಮತ ಬ್ಯಾಂಕನ್ನು ನೀವು ಕೇಳೋದಾದರೆ, ಅವರು ಕುರುಬರನ್ನು ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸುವ ಹಾದಿಯಲ್ಲಿ ಸಿದ್ದರಾಮಯ್ಯನವರಿಗಿಂತ ವಿಶ್ವನಾಥ್ ಹ್ಯಾಸ್ ಪ್ಲೇಡ್ ಎ ಕ್ರೂಷಿಯಲ್ ರೋಲ್ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ.
ಈ ಕಾರಣದಿಂದನೇ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಸೆದೆಬಡಿಯುವಂತಹ ಸಮಯ ಬಂದರೆ ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಸೆದೆಬಡಿಯೋದಕ್ಕೆ ವಿಶ್ವನಾಥ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಸೆದೆಬಡಿಯೋದು ಅಂದರೆ ಅರ್ಥ ಏನು? ಕಾಂಗ್ರೆಸ್ ಪಕ್ಷವನ್ನು ಸೆದೆಬಡಿಯೋದು ಅಂತ. ಕಾಂಗ್ರೆಸ್ ಪಕ್ಷವನ್ನು ಸೆದೆಬಡಿಯೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದನೇ ಜೆ ಡಿ ಎಸ್ ಸೇರಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಒಳ ಹೊರಗನ್ನು ಅರಿತಿರುವ ವಿಶ್ವನಾಥ್ ಅವರಿಗೆ ರಾಜ್ಯಾಧ್ಯಕ್ಷತೆಯನ್ನು ನೀಡಿ ಒಕ್ಕಲಿಗ ಮತ್ತು ಕುರುಬ ಮತ ಬ್ಯಾಂಕ್ ಸಮೀಕರಣವನ್ನು ದಕ್ಷಿಣ ಕರ್ನಾಟಕದಲ್ಲಿ ಮಾಡೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಗೆಲುವು ಸಾಧಿಸೋದಕ್ಕೆ ಪೂರಕ ಭೂಮಿಕೆಯನ್ನು ದೇವೇಗೌಡರು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕೇಳಿದ ಸ್ಥಾನಗಳನ್ನು ಬಿಟ್ಟುಕೊಡಲೇಬೇಕಾಗುತ್ತೆ. ಬಿಟ್ಟುಕೊಡದೆ ಹೋದರೆ ಮೈತ್ರಿಕೂಟದಿಂದ ಹೊರಗಡೆ ಬಂದು ವಿಶ್ವನಾಥ್, ದೇವೇಗೌಡ, ಕುಮಾರಸ್ವಾಮಿ ಇವರ ಜಾತಿ ಸಮೀಕರಣ ಅಂದರೆ ಕುರುಬ ಮತ್ತು ಒಕ್ಕಲಿಗ ಮತ ಬ್ಯಾಂಕ್ ಸಮೀಕರಣದಿಂದ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಒಳಗೆ ದೇವೇಗೌಡರು ಅಡಗೂರು ಎಚ್ ವಿಶ್ವನಾಥ್ ಅವರನ್ನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ.